ಮಾಡ್ಬೇಕಾದ್ರೆ ಕಾಫಿ ಪೌಡರ್ ಬರಬೇಕು, ಕಾಫಿ ಮಾಡ್ಬೇಕಾದ್ರೆ ಕಾಫಿ ಪೌಡರ್ ಬರಬೇಕು, ಕಾಫಿ ಪೌಡರ್ ಬರಬೇಕಾದ್ರೆ ಅಲ್ಲಿ ಗಿಡ ಬೆಳಿಬೇಕು, ಗಿಡ ಬೆಳಿಬೇಕಾದ್ರೆ ಮರ ಗಿಡ ನೀರು ಸೂರ್ಯ ಇರಬೇಕು, ಸೂರ್ಯ ಬರಬೇಕಾದ್ರೆ ಸೂರ್ಯನ ಸೃಷ್ಟಿ ಆಗಬೇಕು, ಸೂರ್ಯನ ಸೃಷ್ಟಿ ಆಗಬೇಕು, ಬ್ರಹ್ಮಾಂಡ ಸೃಷ್ಟಿ ಆಗಬೇಕು. ಒಂದು ಸಿಂಪಲ್ ಆಕ್ಷನ್ ನಡಿಬೇಕಾದ್ರೆ ಇನ್ಫೈನೈಟ್ ಸೀರೀಸ್ ಆಫ್ ಆಕ್ಷನ್ ನಡೆದಿರಬೇಕು. ಹಾಗೆ ನಿಮ್ಮ ರೋಲ್ ಏನು, ನಮ್ಮ ರೋಲ್ ಏನು? ಅದ್ರಲ್ಲಿ ಒಂದು ಸಣ್ಣ ರೋಲ್ ಇದೆ ನಮಗೆ, ಆದ್ರ ಸಣ್ಣ ರೋಲ್ ಇಟ್ಕೊಂಡು ನಾವೆಲ್ಲ ಕುಂಬಳಕಾಯಿ ನಾವೆಲ್ಲ ಮಾಡಿದ್ರೆ ಅರ್ಥ ಆಯ್ತೀಯಾ? ನಮ್ಮ ಇಷ್ಟು ಅನಂತ ಕೆಲಸದಲ್ಲಿ ಒಂದು ರೋಲ್ ಒಂದು ಸಣ್ಣದು, ಅದೇ ಅಡಿಗೆ ಮಾಡೋದು, ಅದೇ ಕಾಫಿ ಮಾಡೋದು. ಆ ಒಂದು ಮಾಡಿದಕ್ಕೆ ನಮ್ಮ ಕುಂಬಳಕಾಯಿ ತಲೆ ಮೇಲೆ ಎಷ್ಟು ಕೋಡ್ ಬರ್ತಂದ್ರೆ, ನಾನೇ ಮಾಡಿದ್ದು, ಆ ಮಕ್ಕಳನ್ನು ಹೊತ್ತು ಹೆತ್ತು ಬೆಳೆಸಿದ್ ನಾನೇ, ದಿನ ಅವರಿಗೆ ಒಂದೊಂದು ನಾಲ್ಕು ಸೆಲ್ ಜಾಸ್ತಿ ಮಾಡಿದ್ದೀನಿ. ಅವ್ರು ಸಣ್ಣದು ಇಷ್ಟ ಸಣ್ಣದಿದ್ರು ಸಣ್ಣದಿದ್ರು ಎಲ್ಲ ಸೆಲ್ಗಳ ಇಂಪ್ರೂವ್ ಮಾಡಿ ಅದು ಹೊತ್ತು ಬೆಳೆದು ಬೆಳೆಸಿದ್ದೀನಿ. ಸೊ ಆ ಟೋಟಲ್ ವರ್ಕ್ ಇದೆಯಲ್ಲ ಎಲ್ಲಿಂದ, ಸೂರ್ಯ ಬ್ರಹ್ಮಾಂಡ ಸೃಷ್ಟಿಯಾಗಿ, ಸೂರ್ಯ ಸೃಷ್ಟಿಯಾಗಿ, ಭೂಮಿ ಸೃಷ್ಟಿಯಾಗಿ, ಮಳೆ ಗಿಡ ಬಂದು ಕಾಫಿ ಬೆಳೆದು ಕಾಫಿ ಪೌಡರ್ ಆಗಿ ನಿಮ್ಮದು ಬರಬೇಕು. ಅಂದರೆ ಅದು ಟೋಟಲ್ ಆ್ಯಕ್ಷನ್ ಆಗಬೇಕು. ಆ ಟೋಟಲ್ ಆ್ಯಕ್ಷನ್ಗೆ ಭಗವಂತನ ಶಕ್ತಿ ಅಂತ ಹೇಳೋದು. ಇಟ್ಸ್ ಆ್ಯಕ್ಷನ್ ಅದು ಟೋಟಾಲಿಟಿ, ಅಂದರೆ ಇಡೀ ವಿಶ್ವದ ಕೆಲಸ ಅದು. ಆ ವಿಶ್ವವೇ ಭಗವಂತ, ಈಶ್ವರ. ಸೊ ನಮ್ಮಿಂದ ಆಗೋ ಕೆಲಸ ಒಂದು ಸಣ್ಣದು, ಅದೊಂದು ಅದು ನಾವಿಲ್ದಿದ್ರೆ ಆಗಲ್ಲ, ಆದರೆ ಒಂದು ಸಣ್ಣ ಕೆಲಸ ಅದು ನಾವಿಂದ ಕೂಡ ಎಲ್ಲ ನಾನೇ ಮಾಡಿದ್ದು ಅಂತ ಹೇಳ್ತೇವೆ. ಇಂಡಿಪೆಂಡೆಂಟ್ ಆಗಿ ನಾನೇ ಮಾಡಿದ್ದು ಅಂತ ಹೇಳ್ತೇವೆ. ಇಂಡಿಪೆಂಡೆಂಟ್ ನಾವು ಮಾಡೋದು ಸಾಧ್ಯನೇ ಇಲ್ಲ. ಅರ್ಥಕ್ಕೆ ಅದಕ್ಕೆ ಅರ್ಜುನ ಕೃಷ್ಣನಿಗೆ ಅರ್ಜುನ ಹೇಳ್ತಾನೆ, ಅರ್ಜುನಿಗೆ ಕೃಷ್ಣ ಹೇಳ್ತಾನೆ, ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಅರ್ಜುನ ಇವೆಲ್ಲ ಜನರಿದಲ್ಲ ಅವ್ರನ್ನೆಲ್ಲ ಆಗಲೇ ನಾನು ಸಾಯಿಸ್ಬಿಟ್ಟಿದ್ದೇನೆ, ನೀನು ಜಸ್ಟ್ ಒಂದು ಇನ್ಸ್ಟ್ರೂಮೆಂಟ್, ಒಂದು ಲೈಕ್ ಸ್ಕ್ರೂ ಡ್ರೈವರ್, ನೀನು ಇದ್ದಷ್ಟು ಇಲ್ದಿದ್ದಷ್ಟು ಅದು ನಡೀತದಂತ. ನಾವೆಲ್ಲ ಒಂದು ಸಣ್ಣ ಇನ್ಸ್ಟ್ರೂಮೆಂಟ್ ಒಂದು ಸಣ್ಣದು, ಅದು ಸ್ಕ್ರೂ ಡ್ರೈವರ್ ಮೈಕ್ರೋ, ಇದು ಒಂದು ಕಡ್ಡಿನೂ ಅಲ್ಲ. ಬಟ್ ಈ ಕಡ್ಡಿ ಇಷ್ಟೊಂದು ಹೇಳ್ತದೆ ನಾನೇ ಮಾಡಿದ್ದು ಅಂತ ಎಲ್ಲ ಹೇಳ್ಕೊಂಡು ತಿರುಗಾಡ್ತದೆ. ಅರ್ಥ ಆಯ್ತಿಯಾ? ನಿಮಗೆ ಕರ್ಮ ಬರೋದು ನೀವು ಮಾಡಿದ್ದಕ್ಕೋಸ್ಕರ ಅಲ್ಲ, ಮಾಡಿದಂತ ಹೇಳಿದ್ದಕ್ಕೋಸ್ಕರ, ಮಾಡಿದಂತ ತಿಳ್ಕೊಂಡಕ್ಕೋಸ್ಕರ ಕರ್ಮ ಬರೋದು. ಓ ನಾನು ಎಂಥ ಕರ್ಮ ಮಾಡಿದಂತ, ಎಲ್ಲ ಕರ್ಮವೂ ನಿಮ್ಮಿಂದ ಆಗ್ತದೆ ಭಗವಂತನ ಶಕ್ತಿಯಿಂದ. ಭಗವಂತನ ಶಕ್ತಿಯಿಂದ ಕರ್ಮ ಆಗ್ತಂತ ತಿಳ್ಕೊಂಡ್ರೆ ನಿಮ್ಮ ಕರ್ಮಫಲ ಇಲ್ಲ, ನಾನೇ ಮಾಡಿದಂತ ತಿಳ್ಕೊಂಡ್ರೆ ನಿಮ್ಮ ಕರ್ಮಫಲ. ಸೊ ಹಾಗೆ ಕರ್ಮಫಲದಿಂದ ಮುಕ್ತ ಆಗಲಿಕ್ಕೆ ಏನಾಗಬೇಕು, ಗೊತ್ತಾಗಬೇಕು, ಇಡೀ ವಿಶ್ವದ ಶಕ್ತಿ ಭಗವಂತನ ಶಕ್ತಿ ನನ್ನ ಮೊದಲೇ ಕೆಲಸ ಮಾಡ್ತದೆ, ನಾನು ಜಸ್ಟ್ ಒಂದು ನಿಮಿತ್ತ ಮಾತ್ರ. ಇಷ್ಟು ಗೊತ್ತಾಗ್ಬಿಟ್ರೆ ಯಾವ ಕರ್ಮವೂ ಇಲ್ಲ, ಗೊತ್ತಾಗದಿದ್ರೆ ಎಲ್ಲ ಕರ್ಮಗಳು ಸುತ್ತಿ ಸುತ್ತಿ ಸುತ್ತ ಬರ್ತಾರೆ. ಆಯ್ತೀಯಾ? ನಿಮ್ಗೆ ಗೊತ್ತಿದೆ ಎಲ್ಲ ಇಷ್ಟೆಲ್ಲ ಬೆಳೆದಿದ್ರೆ ಈಗ ಈಗ ಎಲ್ಲ ಎಷ್ಟೊಂದು ಈಗೋ ಕ್ಲಾಶ್ ಬರೋದು, ನಾನು ಮಾಡಿದ್ದು, ನನ್ನ ಮಾಡಿದ್ದು, ನಾನೇ ಮಾಡಿದ್ದು, ನಾನೇ ದೊಡ್ಡವನು, ನಾನೇ ಕುಂಬಳಕಾಯಿ, ನಾನೇ ಬದನೆಕಾಯಿ, ಹಾಂ, ನನಗೆ ರೆಸ್ಪೆಕ್ಟ್ ಕೊಡಲಿಲ್ಲ, ನನಗೆ ಗೌರವ ಕೊಡಲಿಲ್ಲ, ಯಾವ ಕುಂಬಳಕಾಯಿ ಯಾರಪ್ಪ ನೀವು? ನಿಮ್ಮ ಮೂಲಕ ಆ ವಿಶ್ವದ ಅನಂತ ಶಕ್ತಿ ಕೆಲಸ ಮಾಡ್ತದೆ ಅಷ್ಟೇ, ಮೂಲಕ. ನೀವು ಜಸ್ಟ್ ಇನ್ಸ್ಟ್ರೂಮೆಂಟ್, ನಾನು ಕೈ ಎತ್ತಿದೆ ಅಂತ ಹೇಳೋಕ್ಕಾಗಲ್ಲ ನಿಮ್ಮ ಕೈದು. ಕೈ ಎತ್ತಬೇಕಾದ್ರೆ ನಿಮ್ಗೆ ಗೊತ್ತಿರ್ಬೇಕಲ್ಲ ಕೈಯಲ್ಲಿ ಎಷ್ಟು ಸಲ್ಸಿದೆ ಅಂತ ಗೊತ್ತಿರಬೇಕು, ಬ್ರೇಲ್ ಎಷ್ಟು ಸಲ್ಸಿದೆ ಅಂತ ಗೊತ್ತಿರಬೇಕು. ಹಾಂ, ಅರ್ಥ ಆಯ್ತೀಯಾ? ನೀನು ಯಾಕಂದ್ರೆ ವಾಷಿಂಗ್ ಮಿಷಿನ್ಗೆ ಸ್ವಿಚ್ ಆನ್ ಮಾಡ್ಬಿಡ್ತೀರಾ, ವಾಷಿಂಗ್ ಮಿಷಿನ್ ನಾನೇ ಹೇಳಿ ನಾನೇ ಎಲ್ಲ ಬಟ್ಟೆ ಹೋಗ್ತದ ಅಂತ. ನನಗೆ ಕ್ರೆಡಿಟ್ ಕೊಟ್ಟಿಲ್ಲ, ನನಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತ ಹಾಗೆ ಹೇಳ್ಕೊಂಡು ತಿರುಗಾಡ್ತಿದ್ದೆ ನಾವು. ಅದು ಜಸ್ಟ್ ಇನ್ಸ್ಟ್ರೂಮೆಂಟ್ ಅಷ್ಟೇ ಅದು. ಅರ್ಥ ಆಗ್ತೀಯಾ? ಸೊ ಯಾವಾಗ ಇದು ಗೊತ್ತಾಗಲ್ಲ ಕರ್ಮ ಹತ್ಕೊಳ್ತದೆ. ಈಗ ಗೊತ್ತಾದ್ರೆ ಏನಾಗುತ್ತೆ ಹೇಳಿ, ಗೊತ್ತಾದ್ರೆ ದುಃಖ ಆಗತ್ತಾ? ಆಗತ್ತಾ?
ರಿಲೀಫ್. ನಾ ಒಂದು ಕೆಲಸ ಮಾಡ್ಬೇಕಾದ್ರೆ ನಮ್ಮ ಹಿಂದ್ಗಡೆ ಅನಂತ ಶಕ್ತಿಗಳು ಕೆಲಸ ಮಾಡ್ತವೆ, ಬ್ರಹ್ಮಾಂಡದಿಂದ ಹಿಡಿದು ಸೂರ್ಯನೊಡಗಿಂದ ನಮ್ಮಲ್ಲಿ ಕೆಲಸ ಮಾಡ್ತವೆ. ಆ ಭಗವಂತನ ಶಕ್ತಿ ನಮ್ಮ ಕೆಲಸ ಮಾಡ್ತದೆ. ನಾನೇ ಮಾಡ್ಕೊಂಡು ಹೇಳ್ಕೊಂಡು ತಿರುಗಾಡ್ತೀವಲ್ಲಪ್ಪ, ಗೊತ್ತಾ? ನಾವೊಂದು ಒಂದು ಉಸಿರಾಡಬೇಕಾದ್ರೆ ಇಡೀ ವಿಶ್ವ ಉಸಿರಾಡ್ತದೆ, ಮೂಲಕ ದಿ ಹೋಲ್ ಯೂನಿವರ್ಸ್, ದಿ ಎಂಟೈರ್ ಯೂನಿವರ್ಸ್ ಇಸ್ ಲಿವಿಂಗ್ ಎಂಟಿಟಿ, ಬ್ರಹ್ಮನ್. ನೀವು ಉಸಿರಾಡಬೇಕಾ, ಸೂರ್ಯ ಇಲ್ದಿರ ಉಸಿರಾಡ್ಲಿಕ್ಕಾಗತ್ತಾ? ಸೂರ್ಯ ಇರ್ಬೇಕಾದ್ರೆ ಬ್ರಹ್ಮಾಂಡ ಇಲ್ದಿರ ಉಸಿರಾಡ್ಲಿಕ್ಕಾಗತ್ತಾ? ಸೊ ಎಂಟೈರ್ ಥಿಂಗ್ ಇಸ್ ಕೋಆಪರೇಟಿವ್ ವಿತ್ ಯು ಫಾರ್ ಒನ್ ಬ್ರೆತ್. ಒಂದು ಉಸಿರು ತೆಗಿಬೇಕಾದ್ರೆ ಇಡೀ ವಿಶ್ವ ನಿಮ್ಮೊಟ್ಟಿಗೆ ಕೆಲಸ ಮಾಡ್ತದೆ. ಅದೇ ಭಗವಂತನ ಶಕ್ತಿ. ನೀವು ಭಗವಂತ ಯಾರೋ ಎಲ್ಲೋ ಅಂತ ಕನಸು ಕಂಡುಕೊಂಡು ಏನೋ ಪೂಜೆ ಮಾಡಿ ಏನೋ ಹೂ ಇಟ್ಟು ಕೈ ತೊಳ್ಕೊಂಡ್ಬಿಡ್ತೀರ, ಒಂದು ಉಸಿರು ತೆಗಿಬೇಕಾದ್ರೆ ನಿಮ್ಮ ಭಗವಂತ ಶಕ್ತಿ ಕೆಲಸ ಮಾಡೋದು ನಿಮ್ಮೊಳಗೆ. ನಿಮ್ಮ ಭಗವಂತ ನೆನಪಿರೋದು ಯಾವಾಗ? ಬೆಳಿಗ್ಗೆ ಒಂದು ಹಾಫ್ ಆನ್ ಅವರ್ ಆಯ್ತಾ, ಆ ಕಪಾಟ್ ಓಪನ್ ಮಾಡಿ ಆಯ್ತಾ. ಕಡೆಗೆ ನನಗೆ ಅಡುಗೆ ಮಾಡಬೇಕು, ನಾನೇ ಮಾಡೋದಂತ ಅಡುಗೆ ಆಯ್ತಾ. ಕಡೆಗೆ ಹಬ್ಬದ ದಿವಸ ನೆನಪು ಬರ್ತದೆ, ಯಾತಕ್ಕೆ? ನೈವೇದ್ಯ ಮಾಡಲಿಕ್ಕೆ. ಕ್ಷಣಕ್ಕೂ ಕ್ಷಣಕ್ಕೂ ಕ್ಷಣ ಕ್ಷಣಕ್ಕೂ ನಿಮ್ಮ ಮೂಲಕ ಆಪರೇಟ್ ಆಗೋ ಶಕ್ತಿ ಭಗವಂತ, ಅದೇ ಶಕ್ತಿ. ಇಡೀ ಅನಂತ ವಿಶ್ವ ಆಪರೇಟ್ ಆಗ್ತದೆ, ಒಂದು ಪಾರ್ಸಲ್ಲ. ಎಲ್ಲಿಂದ ಗ್ಯಾಲಕ್ಸಿಯಿಂದ ಹಿಡಿದು ಸೋಲಾರ್ ಸಿಸ್ಟಮ್ ಹಿಡಿದು ನಿಮ್ಮ ಮೂಲಕ ಆಪರೇಟ್ ಆಗ್ತದೆ ಅದು. ಇದು ಹೇಗಂದ್ರೆ, ಒಂದು ವೇವ್ ಬರಬೇಕಾದ ಸಮುದ್ರದಲ್ಲಿ, ಆ ವೇವಿಗೆ ಸಪೋರ್ಟ್ ಆಗಿ ಇಡೀ ಸಮುದ್ರ ಇದೆ. ಒಂದು ಅಲೆಗೆ ಅಲೆ ಬರಲಿಕ್ಕೆ ಸಾಧ್ಯ ಇಲ್ಲ, ಆ ಅಲೆ ಬರಬೇಕು, ಇಡೀ ಸಮುದ್ರ ಬರಬೇಕು, ಹೌದಾ? ನೀವೊಂದು ಅಲೆ, ನೀವೊಂದು ಅಲೆ ಕೆಲಸ ಮಾಡಬೇಕು, ಇಡೀ ಅನಂತ ವಿಶ್ವ ಬ್ರಹ್ಮಾಂಡ ನಿಮ್ಗೆ ಕೆಲಸ ಮಾಡ್ತದೆ. ಏನು ತಿಳ್ಕೊಂಡಿದ್ರಿ ನೀವು? ನಾವು ಒಂದು ನಮ್ಮನ್ನು ಸೇರಿಸ್ಬಿಟ್ರು ಅವರು. ಓಕೆ, ಊಟ ಮಾಡೋಣ. ನೆಕ್ಸ್ಟ್ ನಿಮ್ಮ ಕ್ಲಾಸ್ ಯಾವಾಗ? ಈಗ ನೆಕ್ಸ್ಟ್ ಇನ್ನು ಯಾವಾಗ? 28th ಫ್ರೈಡೇ.